ನಮ್ಮ ಸಾರ್ವಜನಿಕ ಆಸ್ಪತ್ರೆ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಇವತ್ತು ಅವರು ಒಬ್ಬರು ವೈದ್ಯರು ಆಗಿರೋದ್ರಿಂದ ಇವತ್ತು ಏನು ನಮಗೆ ಕರೋನಾ ರಾಷ್ಟ್ರವ್ಯಾಪಿ ವ್ಯಾಪ್ತಿಯ ಏನು ಕಾಣಿಸ್ಕೊಂಡಿದೆ, ನಮ್ಮ ಶಿರಾದಲ್ಲೂ ಕೂಡ ಈ ಒಂದು ಭೀತಿ ನಮ್ಮಲ್ಲಿ ಒಂದು ಭಯನ ಉಂಟು ಮಾಡಿದೆ. ಆ ಒಂದು ನಿಟ್ಟಿನಲ್ಲಿ ಮಾನ್ಯ ಶಾಸಕರು ನಮ್ಮ ಶಿರಾ ಆಸ್ಪತ್ರೆಯನ್ನು ಪ್ರತಿ ನಮ್ಮ ದಿನ ಒಂದು ದಿನದಲ್ಲಿ ಪ್ರತಿ ಕ್ಷಣ ನಮ್ಮ ಸಂಪರ್ಕದಲ್ಲಿ ಇದ್ದುಕೊಂಡು ಪ್ರತಿ ರೋಗಿಯ ರೋಗ ಲಕ್ಷಣಗಳನ್ನು ನಮಗೆ ತಿಳ್ಕೊತಾ ಇರ್ತಾರೆ. ಹಾಗೆ ನಮ್ಮ ಆಸ್ಪತ್ರೆಗೆ ಸರ್ಕಾರದಿಂದ ಏನೇನು ಸವಲತ್ತುಗಳು ಬೇಕು ಎಲ್ಲದನ್ನು ಕೂಡ ನಮಗೆ ಕೊಡಿಸ್ಕೊಡ್ತಾ ಇದ್ದಾರೆ. ಅಮೆಝಾನಿಂದ ನಮಗೆ ಕಾನ್ಸಂಟ್ರೇಟರ್ಗಳನ್ನು ನಮಗೆ ತರಿಸ್ಕೊಟ್ರು. ಆಮೇಲೆ ಈಗ ಏನು ಆಕ್ಸಿಜನ್ ಪ್ಲ್ಯಾಂಟ್ ಅಂತ ಏನಿದೆ, ಈಗ ಅದು ನಮಗೆ ಆಕ್ಸಿಜನ್ ಸಿಲಿಂಡರ್ ಸಹ ಬೇಕಾಗೋದಿಲ್ಲ. ಆ ಒಂದು ಪ್ಲ್ಯಾಂಟ್ ನಮ್ಮಲ್ಲಿ ಇದ್ದರೆ ಇನ್ನು ಲೈಫ್ ಲಾಂಗ್ ಇನ್ನು ನಮ್ಮ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆನೇ ಇರೋದಿಲ್ಲ ಅಂತ ಒಂದು ಪ್ಲ್ಯಾಂಟನ್ನು ನಮ್ಮ ಶಿರಾ ಆಸ್ಪತ್ರೆಗೆ ತರಿಸಿದ್ದಾರೆ. ಅದು ನಿಜವಾಗ್ಲೂ ಶ್ಲಾಘನೀಯ. ಸೊ ಅದೊಂದು ಪ್ಲ್ಯಾಂಟ್ ಇರೋದ್ರಿಂದ ನಮಗೆ ಮುಂದೆ ಅನುಕೂಲ ಆಗ್ತದೆ. ಏನು ಮಾನ್ಯ ಶಾಸಕರ ಮನವಿಯಂತೆ ಎಲ್ಲರೂ ಕೂಡ ಕ್ವಾರಂಟೈನಲ್ಲಿ ಮನೇಲಿ ಇದ್ದಿರಲ್ಲ ಅವರೆಲ್ಲ ಬಂದು ಮುರಾರ್ಜಿನಲ್ಲಿ ಇದರಲ್ಲಿ ಕಿತ್ತರಾಣಿ ಚನ್ನಮ್ಮದಲ್ಲಿ ಕ್ವಾರಂಟೈನಾಗಿ ಇದು ಇದರಿಂದ ಒಂದು ಅನುಕೂಲ ಏನಪ್ಪಾ ಅಂತಂದರೆ, ನೀವು ಮನೇಲಿದ್ದರೆ ಮನೇಲಿ ಎಲ್ಲರಿಗೂ ಸ್ಪ್ರೆಡ್ ಮಾಡಿಕೊಂಡು ಸುಮ್ಮನೆ ಕಾಯಿಲೆಗಳೆಲ್ಲ ಬೇರೆ ಬೇರೆಯವರಿಗೆಲ್ಲ ಹರಡ್ತಾ ಇರ್ತದೆ. ಇದು ತುಂಬ ಸೂಕ್ಷ್ಮ ಕಾಯಿಲೆ, ಸೂಕ್ಷ್ಮವಾಗಿರೋದ್ರಿಂದ ನಾವು ಸೂಕ್ಷ್ಮವಾಗಿ ಪರಿಗಣನೆಗೆ ತಗೋಬೇಕಾಗ್ತದೆ. ಅದರಿಂದ ಸಾರ್ವಜನಿಕರು ಇದಕ್ಕೆ ಊಗುಟ್ಟು ಎಲ್ಲರೂ ಕೂಡ ಬಂದು ಕ್ವಾರಂಟೈನ್ ಆಗಿ ಮತ್ತು ಹೆಚ್ಚಿನ ಚಿಕಿತ್ಸೆಗೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಯಾವುದೇ ಕೊರತೆ ಇಲ್ಲ, ಆಕ್ಸಿಜನ್ ಕೊರತೆ ಇಲ್ಲ, ಡ್ರಗ್ಸ್ ಕೊರತೆ ಇಲ್ಲ, ಎಲ್ಲ ಥರದ ಎಲ್ಲ ಥರದ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ. ವೈದ್ಯರ ಕೊರತೆ ಕೂಡ ಇಲ್ಲ, ನಮ್ಮ ಎಲ್ಲ ಸ್ಟಾಫ್ಗಳು ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಭಯಭೀತಿ ಇಲ್ಲದೆ ನಾವು ನಿಜವಾಗ್ಲೂ ಕೆಲಸ ಮಾಡ್ತಾ ಇದ್ದೀವಿ. ನೀವ್ಯಾರು ಹೆದರ್ಕೋಬೇಡಿ, ನಾವು ನಿಮ್ಮ ರಕ್ಷಣೆಗೆ ನಾವು ಇದ್ದೀವಿ. ಮೊನ್ನೆ ಶಾಸಕರು ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೀನಿ. ಸರ್, ಜೊತೆಗೆ ಏನಾಗಿದೆ ಅಂದರೆ, ಒಂದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ MRI ಸ್ಕ್ಯಾನ್ ಮಾಡ್ತಿರೇನೆ ನಮಗೆ ಕೊರೋನಾ ಇದೆ ಅಂತ ಗೊತ್ತಾಗುತ್ತೆ. ಕೊರೋನಾ ಅನ್ನೋದು ನೀವು ಹೇಳಿದಂಗೆ ವೈರಸ್, ಅದನ್ನು ಹಿಮ್ಮೆಟ್ಟುತ್ತಾ ಇದ್ದೀರಾ ವೈದ್ಯಾಧಿಕಾರಿಗಳು, ನಾವು ಕೆಮ್ಮೆ ಇದೆ. ಜೊತೆಗೆ ಅದೊಂದು ನಾವು MRI ಸ್ಕ್ಯಾನ್ ಮಾಡಿಸ್ಕೋಬೇಕು, ಅದು ಮಾಡಿಸ್ಕೊಂಡ್ರೆ ನಮ್ಗೆ ಸಮಾಜ ಅನ್ನೋದು ಅದು ಜನಕ್ಕೆ ಒಂದು ಹುಚ್ಚಟ್ ಪಡಿದೆ ಈ ನಡುವೆ. ಅದು ಏನಾಗಿದೆ ಅಂತಂದರೆ, ಈಗ ಪಾಸಿಟಿವ್ಸು ರಿಪೋರ್ಟ್ಸು ಅದೊಂಥರ ಒಂದು ಫ್ಯಾಷನ್ ಥರ ಆಗಿಬಿಟ್ಟಿದೆ. ಅದು ದಯಮಾಡಿ ಏನೋ ಅಷ್ಟೊಂದು ಇದಕ್ಕೆಲ್ಲ ಹೋಗಕ್ಕೆ ಹೋಗಬೇಡಿ. ನೀವು ಏನೇ ಸಿಂಪ್ಟಮ್ಸ್ ಇದ್ದರೆ ತಕ್ಷಣ ಬನ್ನಿ ವೈದ್ಯರನ್ನು ಸಂಪರ್ಕ ಮಾಡಿ. ಯಾವುದೇ CT ಎಲ್ಲ ಮಾಡಿಸ್ಕೊಂಡು ಅದರಲ್ಲಿ ಸ್ಕೋರ್ ಎಲ್ಲ ತೊಗೊಂಡು ಅದ್ರ ಸುಮ್ಮನೆ ಇದೆಲ್ಲ ಮಾಡ್ಕೊಳ್ಳೋದು ಬೇಡ. ಮುಂಜಾಗ್ರತವಾಗಿ ನಿಮ್ಗೆ ಯಾವುದೇ ನೆಗಡಿ, ಕೆಮ್ಮು, ಜ್ವರ ಬಂದ ತಕ್ಷಣ ನೀವು ಇಮಿಡಿಯೇಟು ವೈದ್ಯರನ್ನು ಸಂಪರ್ಕ ಮಾಡಿ. ಅವ್ರು ಕೊಡ್ತಕ್ಕಂಥ ಮಾತ್ರೆಗಳನ್ನು ಟ್ರೀಟ್ಮೆಂಟನ್ನು ನೀವು ಮುಂಚೆನೆ ತೊಗೊಂಡ್ರೆ ಯಾವುದೇ ಭಯಭೀತಿ ಇರೋದಿಲ್ಲ. ಏನು ಇಂಥ ಅವಶ್ಯಕತೆ ಏನು ಇಲ್ಲ ಅಂತ ಅನಿಸ್ತದೆ ನನಗೆ. ಮತ್ತು ಈಗ ಒಂದು ಮಾಫಿಯಾ ಇರುತ್ತೆ, ಒಂದು ಆಕ್ಸಿಜನ್ ಮೀಟರ್ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಗಬ್ಬೆ ಬಿಡಿಸೋದ್ರಿಂದ ಜನ ಅದನ್ನು ತಗೋಬೇಕು, ನಾವು ಬೆಳಿಗ್ಗೆ ಯಾವಾಗಲೂ ಹಾಕೊಂಡಿರ್ಬೇಕು, ನಮಗೆ ಕಡಿಮೆ ಆಗ್ತಿದೆ ಅನ್ನೋದೊಂದು ಗಾಬರಿ ಆಗ್ತಾ ಇದ್ದಾರೆ. ಬೇಡ, ಅದು ಅದು ಇಲ್ಲ, ಅದು ಅಷ್ಟೇ. ಇದು ಏನಾಗ್ತದೆ ಅಂದರೆ ಜನ ಪ್ಯಾನಿಕ್ ಆಗೋದಕ್ಕೆ ಭಯ ಪಟ್ಬಿಡ್ತಾರೆ. ಈಗ ಯಾವುದೇ ಸಡನ್ ಆಗಿ ಅದು ಒಂದೊಂದ್ಸಲ ಮಿಷಿನ್ನೇ ವೇರಿಯೇಷನ್ ಇರ್ತದೆ, ಯಾವ್ಯಾವ ಕಂಪ್ನಿ ಮಿಷಿನ್ ಒಂಥರ ಕೆಲಸ ಮಾಡ್ತಾ ಇರ್ತದೆ. ಅದರಿಂದ ಅಷ್ಟೊಂದೆಲ್ಲ ನೀವು ಮುಂಜಾಗ್ರತೆ ತಗೊಳ್ಳೋದು ಬೇಕಾಗಲ್ಲ. ನೀವು ವೈದ್ಯರ ಹತ್ರನೇ ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ. ಅವೆಲ್ಲ ಫಿಂಗರ್ ಪಲ್ಸ್ ಆಕ್ಸಿಮೀಟರ್ಗಳು ಅವು ಒಂದೊಂದೊಂದು ಥರ ರೆಕಾರ್ಡ್, ಒಂದೊಂದು 90 ತೋರಿಸಿದ್ರೆ ಒಂದು 60 ತೋರಿಸುತ್ತೆ, ಒಂದ್ಸಲ 60 ತೋರಿಸಿದ್ರೆ ಒಂದ್ಸಲ 90 ತೋರಿಸುತ್ತೆ. ಅವಾಗ ಜನ ಪ್ಯಾನಿಕ್ ಆಗ್ತಾರೆ. ಅದು ಅದೆಲ್ಲ ಮಾಡ್ಕೊಳ್ಳೋದು ಬೇಡ. ವೈದ್ಯರ ಹತ್ರ ವೈದ್ಯರು ನಾವು ಯಾವಾಗ 24/7 ನಾವು ಇಲ್ಲೇ ಇರ್ತೀವಿ, ನಾವು ಹಾಸ್ಪಿಟ್ಲಲ್ಲೇ ಇರ್ತೀವಿ. ಎನಿ ಟೈಮ್ ಈಗ ಬಂದುಬಿಟ್ಟು ನಾವು ಯಾವುದೇ ಕ್ಷಣದಲ್ಲಿ ಬಂದು ಕೂಡ ನೀವು ಪರೀಕ್ಷೆ ಮಾಡಿಸ್ಕೊಂಡು ತಮ್ಮ ಇದನ್ನು ಪಡ್ಕೊಂಡು ಆರೋಗ್ಯ ಪಡ್ಕೊಂಡು ಹೋಗ್ಬೋದು ಅಂತ ನಾನು ಹೇಳ್ತೀನಿ.